ನೀವು ಮನೆಯಲ್ಲಿ ಈ ರೀತಿ ಪಂಚಾಗ್ನಿಯನ್ನು ನಿರ್ಮಿಸಿ ಅದರ ಪ್ರಯೋಜನಗಳನ್ನು ಪಡೆಯಬಹುದು. ಈ ಆರು ತ್ರಿಭುಜಗಳು ಆರು ಚಕ್ರಗಳನ್ನು ಪ್ರತಿನಿಧಿಸುತ್ತವೆ. ಇದನ್ನು ದಿನದಲ್ಲಿ 6-8 ಗಂಟೆ ಉರಿಸಿದರೆ ಆಕಾಶ ತತ್ವ ಪ್ರಧಾನವಾಗುತ್ತೆ. ಅಸ್ವಸ್ಥರಾದವರಿದ್ರೆ, ಬೆಳೆಯೋ ಮಕ್ಕಳಿದ್ರೆ, ವಯಸ್ಸಾದವರಿದ್ರೆ ಅವರಿಗೆ ಇದು ಅದ್ಭುತವಾಗಿ ನೆರವಾಗುತ್ತೆ. ಪ್ರತಿ ಮನುಷ್ಯನು ತನ್ನದೇ ಪ್ರತ್ಯೇಕ ಆಹಾರ ಮತ್ತು ನೀರನ್ನು ಹೊಂದೋಕೆ ಬಯಸ್ತಾನೆ. ಪಕ್ಕ ಕೂತಿರೋರನ್ನು ದ್ವೇಷಿಸ್ತಿದ್ರೆ ನೀವು ಪ್ರತ್ಯೇಕ ಗಾಳಿನೂ ಬಯಸ್ತೀರಿ. ನಿಮ್ಮ ಸುತ್ತ ಇರೋರು ತಮ್ಮ ಬೆಳವಣಿಗೆ ಮತ್ತು ಪರಮ ಸಾಧ್ಯತೆಯೆಡೆ ನೀವು ಸುಡ್ತಿರೋ ಹಾಗೆ ಸುಡ್ತಾ ಇಲ್ಲ ಅನ್ನೋದನ್ನು ನೋಡಿದಾಗ ನಿಮಗಾಗಿ ಪ್ರತ್ಯೇಕ ಅಗ್ನಿಯನ್ನು ಬಯಸ್ತೀರಿ. ಎಲ್ರಿಗೂ ಸೇರಿದ ಅಗ್ನಿಯೊಂದಿಗೆ ಕೂರೋಕೆ ಬಯಸಲ್ಲ. ಒಬ್ಬ ಸಾಧು ಗೃಹಸ್ಥನೊಂದಿಗೆ ಅಗ್ನಿಯ ಎದುರು ಕೂರೋಕೆ ಬಯಸಲ್ಲ, ಅದನ್ನು ಬಯಸಲ್ಲ, ಆ ಮಟ್ಟದಲ್ಲಿ ಸಂವಹನ ನಡೆಸೋಕೆ ಬಯಸಲ್ಲ. ದೇಹದ ಕ್ರಮಗಳೊಂದಿಗೆ ತೊಡಗಿಕೊಂಡವರ ಜೊತೆಯಲ್ಲಿ ಹಾಗಾಗಿ ತನಗಾಗಿ ಪ್ರತ್ಯೇಕ ಅಗ್ನಿಯನ್ನು ಬಯಸ್ತಾನೆ. ಅವನು ತನ್ನನ್ನು ಮೀರಿದ ಶಕ್ತಿಗಳೊಂದಿಗೆ ಮಾತ್ರ ಸಂವಹನ ನಡೆಸೋಕೆ ಬಯಸ್ತಾನೆ. ಸಂವಹನ ಅಂದರೆ ಮಾತಾಡೋದಲ್ಲ. ಅವನು ಜನರೊಂದಿಗೆ ಮಾತಾಡ್ತಿರಬಹುದು, ಆದರೆ ತನ್ನ ಶಕ್ತಿಗಳು ಎಲ್ಲರೊಂದಿಗೆ ಮಿಕ್ಸ್ ಆಗೋದನ್ನು ಬಯಸಲ್ಲ. ತನ್ನ ಚೇತನದ ಸೂಕ್ಷ್ಮ ಅಂಶಗಳು, ತನ್ನ ಉಪಸ್ಥಿತಿಯ, ತನ್ನ ಅಸ್ತಿತ್ವದ ಸೂಕ್ಷ್ಮ ಅಂಶಗಳು ಬೇರೆ ಬೇರೆ ಜನರೊಂದಿಗೆ ಮಿಕ್ಸ್ ಆಗೋದನ್ನು ಬಯಸಲ್ಲ. ಯಾಕಂದರೆ ನೀವು ಅಗ್ನಿಯ ಎದುರು ಕೂತಾಗ ಒಂದು ರೀತಿಯಲ್ಲಿ ಪರಸ್ಪರ ಸೇರಿ ಹೋಗ್ತೀರಿ. ನೀವೀಗ ನಿರ್ದಿಷ್ಟ ಗುಣದ ಕುರಿತು ಶ್ರಮಿಸ್ತಿದ್ರೆ ತನ್ನ ಜೀವನದ ಮೇಲೆ ಒಂದು ರೀತಿಯ ಪ್ರಭುತ್ವ ಸಾಧಿಸಿದ ಒಬ್ಬ ಸಾಧು ಯಾರ ಜೊತೆನೂ ಕೋರೋಕೆ ಬಯಸಲ್ಲ. ತನ್ನದೇ ಅಗ್ನಿನ ಹೊಂದೋಕೆ ಅದರೊಂದಿಗೆ ಕೋರೋಕೆ ಬಯಸ್ತಾನೆ. ಯಾಕಂದರೆ ಅವನು ದೈವಿಕದೊಂದಿಗೆ ಮಾತ್ರ ಸಂವಹಿಸೋಕೆ ಇಷ್ಟಪಡ್ತಾನೆ, ಬೇರೆ ಯಾರೊಂದಿಗೂ ಅಲ್ಲ. ಹಾಗಾಗಿ ಸ್ವಂತಕ್ಕೆ ಒಂದು ಧ್ವನಿ. ಈ ಧ್ವನಿಯನ್ನು ಬೇರೆ ಬೇರೆ ಹಲವು ರೀತಿಯಲ್ಲಿ ಮಾಡಬಹುದು. ಅದರಲ್ಲಿ ಪ್ರಾಥಮಿಕವಾದ ಧ್ವನಿ ಅಂದರೆ ಪಂಚಾಗ್ನಿ. ಪಂಚಾಗ್ನಿ ಸಾಧನಾಸ್, ಪಂಚಾಗ್ನಿ ಮಂತ್ರಾಸ್, ಪಂಚಾಗ್ನಿ ಕ್ರಿಯಾಸ್ ಅಂತೆಲ್ಲ ಇವೆ. ನೀವು ಮನೆಯಲ್ಲಿ ಒಂದು ಸಣ್ಣ ಪಂಚಾಗ್ನಿಯನ್ನು ಮಾಡಿ ಮನೆಯನ್ನು ಹೇಗೆ ರೂಪಾಂತರಿಸಬಹುದು ಅಂತ ಪ್ರಯೋಗ ಮಾಡಿ ನೋಡಬಹುದು. ನೀವು ಮನೆಯಲ್ಲಿ ಒಂದು ಧ್ಯಾನದ ಸ್ಥಳವನ್ನು ನಿರ್ಮಿಸಬೇಕು ಅಂದುಕೊಂಡಿದ್ರೆ, ಅಥವಾ ಮನೆಯಲ್ಲಿ ವಯಸ್ಸಾದವರು ಮಕ್ಕಳು ಇದ್ದಾರೆ ಅಂದುಕೊಳ್ಳೋಣ, ಅಥವಾ ಯಾರೋ ಕಾಯಿಲೆ ಬಿದ್ದಿದ್ರೆ, ಆಗ ಸುಮ್ಮನೆ ಒಂದು ಅನುಕೂಲಕರ ವಾತಾವರಣಕ್ಕಾಗಿ ಕೂಡ ಇದನ್ನು ಮಾಡ್ಕೋಬಹುದು. ಯು ಯೂಸ್ ದ ಆಲ್ ದ 5 ಎಲಿಮೆಂಟ್ಸ್ ಟು ಡೂ ದಿಸ್. ನೀವು ಇದನ್ನು ಮಾಡೋಕ್ಕೆ ಎಲ್ಲ ಪಂಚತತ್ವಗಳನ್ನು ಬಳಸ್ತೀರಿ. ನಾನು ತುಂಬ ಒಳ್ಳೆ ಚಿತ್ರಕಾರ ಅಲ್ಲ, ಆದರೂ ಪ್ರಯತ್ನಿಸ್ತೀನಿ. ನಾಲ್ಕು ತ್ರಿಭುಜಗಳನ್ನು ರಚಿಸಿ, ಎರಡು ಮೇಲ್ಮುಖವಾಗಿರೋ ತ್ರಿಭುಜ, ಎರಡು ಕೆಳಮುಖವಾಗಿರೋ ತ್ರಿಭುಜ. ನೀವು 10 ಅಡಿ 10 ಅಡಿ ಅಂತರದ ಜಾಗದಲ್ಲಿ ರಚಿಸಬಹುದು.
ಅಥವಾ ಆರಡಿ ಆರಡಿ ಜಾಗದಲ್ಲಿ ಅಥವಾ ನಿಮಗೆ ಬೇಕಾದ ಅಂತರದಲ್ಲಿ ಮಧ್ಯದಲ್ಲಿ ಪರಸ್ಪರ ಭೇದಿಸ್ತಾ ಇರೋ ಎರಡು ತ್ರಿಭುಜಗಳು ಅನಾಹತದ ನಕ್ಷತ್ರದಂತೆ ಕಾಣೋ ಹಾಗೆ ನೀವಿದನ್ನು ಹಿಟ್ಟಿನಲ್ಲಿ ರಚಿಸಬಹುದು, ಅಕ್ಕಿ ಹಿಟ್ಟು ಅಥವಾ ಧಾನ್ಯಗಳಲ್ಲಿ ರಚಿಸಬಹುದು, ಬೇಳೆಕಾಳುಗಳು ಆಗಬಹುದು, ಅಥವಾ ಬರೀ ಅಕ್ಕಿಯಲ್ಲಿ ಹೊರರೇಖೆಯನ್ನಷ್ಟೇ ಮಾಡಬಹುದು, ಅಥವಾ ಮಧ್ಯೆ ತುಂಬಬಹುದು. ಮುಖ್ಯವಾಗಿ ಮಣ್ಣಿನಿಂದ ಬಂದಿದ್ದೇನಾದರೂ ಇದನ್ನು ಮಾಡೋಕ್ಕೆ ನುಣುಪಾದ ಕೆಂಪು ಮಣ್ಣನ್ನು ಸಹ ಬಳಸಬಹುದು. ಈಗ ಇಲ್ಲಿ ಒಟ್ಟು ಆರು ತ್ರಿಭುಜಗಳಿವೆ. ಈ ಆರು ತ್ರಿಭುಜಗಳು ಆರು ಚಕ್ರಗಳನ್ನು ಪ್ರತಿನಿಧಿಸುತ್ತವೆ. ಯಾಕಂದರೆ ಏಳನೆಯದನ್ನು ಈ ರೀತಿ ನಿರ್ವಹಿಸೋದಕ್ಕಾಗೋದಿಲ್ಲ. ಆರು ಚಕ್ರಗಳಿವೆ ಮತ್ತು ಐದು ತತ್ವಗಳು ಹಾಗೂ ಐದು ಪ್ರತ್ಯೇಕ ಅಗ್ನಿಗಳು. ಒಂದು ತಟ್ಟೆಯನ್ನು ತಗೊಳ್ಳಿ, ತಾಮ್ರ ಆದರೆ ಒಳ್ಳೆಯದು, ಇಲ್ಲದಿದ್ದರೆ ಯಾವುದಾದ್ರೂ ಲೋಹದ್ದು, ಅದಕ್ಕೆ ನೀರನ್ನು ಹಾಕಿ ಅದರೊಳಗೊಂದು ದೀಪವನ್ನು ಇಡಿ, ತುಪ್ಪದ ದೀಪ ಅಥವಾ ಸಸ್ಯಜನ್ಯ ಎಣ್ಣೆಯ ದೀಪ. ಎಳ್ಳೆಣ್ಣೆ ಆದರೆ ಒಳ್ಳೆಯದು, ಎಳ್ಳು ಉಷ್ಣವನ್ನು ಉತ್ಪತ್ತಿ ಮಾಡುತ್ತೆ. ಚಳಿಗಾಲದಲ್ಲಿ ಭಾರತದೆಲ್ಲೆಡೆ ಸಾಕಷ್ಟು ಜನರು ಎಳ್ಳು ಕಾಳುಗಳನ್ನು ತಿಂತಾರೆ. ದೇಹದಲ್ಲಿ ಉಷ್ಣವನ್ನು ಉತ್ಪತ್ತಿ ಮಾಡೋಕೆ ಅಗಾಧ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಎಳ್ಳೆಣ್ಣೆ ಅಥವಾ ತುಪ್ಪ ಅಥವಾ ಯಾವುದಾದ್ರೂ ಸಸ್ಯಜನ್ಯ ಎಣ್ಣೆ ಮತ್ತು ನೀರಿನಿಂದ ಆವೃತವಾದ ಐದು ದೀಪಗಳು. ದಿನದಲ್ಲಿ ಇದನ್ನು ಆರರಿಂದ ಎಂಟು ಗಂಟೆಗಳವರೆಗೆ ಉರಿಸಿದರೆ ಈ ಜಾಗ ಒಂದು ಮಟ್ಟದ ಪ್ರಭಾವಳಿಯನ್ನು ಸಂಚಯಿಸಿಕೊಳ್ಳುತ್ತೆ ಮತ್ತು ಆಕಾಶ ತತ್ವ ಹೆಚ್ಚು ಪ್ರಧಾನವಾಗುತ್ತೆ. ಅಸ್ವಸ್ಥರಾದವರಿದ್ದರೆ, ಬೆಳೆಯೋ ಮಕ್ಕಳಿದ್ರೆ, ವಯಸ್ಸಾದವರಿದ್ದರೆ ಅವರಿಗೆ ಅದ್ಭುತವಾಗಿ ಪರಿಣಮಿಸುತ್ತೆ. ಅಥವಾ ನಿಮಗೆ ಧ್ಯಾನ ಮಾಡೋಕ್ಕೆ ಧ್ಯಾನದ ಸ್ಥಳವನ್ನು ನಿರ್ಮಿಸಬೇಕಂದ್ರೆ ಇದು ತುಂಬಾ ನೆರವಾಗುತ್ತೆ. ನೀವು ಪ್ರತಿದಿನ ನಿಮಗಾಗಿ ಅಂಥ ಸ್ಥಳವನ್ನು ನಿರ್ಮಿಸಿಕೊಳ್ಳಬಹುದು. ಇದನ್ನು ಆರರಿಂದ ಎಂಟು ಗಂಟೆಗಳವರೆಗೆ ಉರಿಸಿದರೆ ನಂತರ ಅದನ್ನು ತೆಗೆದಿಟ್ಟು ಕೂರಬಹುದು ಅಥವಾ ಶಾಶ್ವತವಾಗಿ ಬೇಕಂದರೆ ಇದನ್ನು ಒಂದು ಶೀಟ್ ಮೇಲೆ ಮಾಡಿಕೊಂಡು ಕೂರುವಾಗ ತೆಗೆದು ಒಳಗಿಡಬಹುದು ಅಥವಾ ಅದರ ಜೊತೆನೂ ಕೂರಬಹುದು. ಅದನ್ನು ಹಾಗೆ ಇಟ್ಕೊಂಡು ಕೂರಬಹುದು, ತೊಂದರೆ ಇಲ್ಲ. ಇದು ಅನೇಕ ಪ್ರಯೋಜನಗಳನ್ನು ತಂದುಕೊಡುತ್ತೆ. ಯಾಕಂದರೆ ಇದು ಪಂಚಾಗ್ನಿ ವ್ಯವಸ್ಥೆಯನ್ನು ನಿರ್ವಹಿಸೋ ಒಂದು ಮಾರ್ಗ. ಇದಕ್ಕೆ ಸಂಬಂಧಿಸಿದ ಮಂತ್ರ ಅಥವಾ ಕ್ರಿಯೆಗಳನ್ನು ಕಲಿಯಬೇಕಂದ್ರೆ ಅದು ಸಾಧ್ಯ. ಆದರೆ ಅದಕ್ಕೆ ಬೇರೆಯೇ ಮಟ್ಟದ ತನ್ಮಯತೆ ಮತ್ತು ಗಮನ ಶಕ್ತಿ ಬೇಕಾಗುತ್ತೆ. ಇದು ಎಲ್ಲರೂ ಮಾಡಬಹುದಾಗಿರುವಂಥದ್ದು. ನಿಮ್ಮ ಮನೆಯಲ್ಲಿ ಈ ರೀತಿ ಪಂಚಾಗ್ನಿಯನ್ನು ಮಾಡಿ ಅದರ ಪ್ರಯೋಜನ ಪಡೆದುಕೊಳ್ಳಬಹುದು. ಸದ್ಗುರು ಯಾಕೆ ಆಚರಣೆಗಳ ಬಗ್ಗೆ ಹೇಳ್ತಿದ್ದಾರೆ? ಯಾವ ಆಚರಣೆಗಳು ಬೇಕಾಗಲ್ಲ, ಎಲ್ಲಾನು ಆಂತರ್ಯದಲ್ಲೇ ಮಾಡಿಕೊಳ್ಬಹುದು ಅಂದಿದ್ರು. ಖಂಡಿತವಾಗಿ ನಿಮಗೆ ಅಂತರ್ಮುಖವಾಗೋದು ಗೊತ್ತಿದ್ರೆ ಮತ್ತು ನಿಮ್ಮೊಳಗೆ ಸರ್ವಾಗ್ನಿಯನ್ನು ಕಾಪಾಡಿಕೊಳ್ಳೋದು ಗೊತ್ತಿದ್ರೆ ಅದು ವಿಶ್ವದಲ್ಲಿ ಎಲ್ಲವನ್ನೂ ಸ್ಪರ್ಶಿಸುತ್ತೆ. ಈ ಯಾವ ಸಂಗತಿಗಳು ಬೇಕಾಗಿಲ್ಲ. ನೀವೆಲ್ಲಿ ಕೂರ್ತಿರೋ ಅದೇ ಅತ್ಯಂತ ಅನುಕೂಲಕರ ಸ್ಥಳ. ನಿಮ್ಮ ಉಪಸ್ಥಿತಿನೇ ಈ ಎಲ್ಲ ಏರ್ಪಾಡುಗಳಿಗಿಂತ ಲಕ್ಷಪಟ್ಟು ಹೆಚ್ಚು ಉತ್ತಮವಾಗಿ ಕೆಲಸ ಮಾಡುತ್ತೆ. ಆದರೆ ಅದಿಲ್ಲ ಅಂದರೆ ಬಾಹ್ಯ ನೆರವನ್ನು ಪಡೆಯೋದರಲ್ಲಿ ಯಾವುದೇ ತಪ್ಪಿಲ್ಲ. ನೀವು ಅಂತಹ ಸ್ಥಿತಿಯಲ್ಲಿದ್ದರೆ ನಿಮ್ಮ ಇರುವಿಕೆ ಸುತ್ತಲಿನ ಯಾವುದರಿಂದಲೂ ಪ್ರಭಾವಿಸಲ್ಪಡದೇ ಇದ್ದರೆ ಆಗ ನಿಮಗೆ ಯಾವುದೇ ಆಚರಣೆಗಳು ಬೇಡ, ಯಾವುದೂ ಬೇಡ. ಅಂತರ್ಮುಖರಾದರೆ ಅದೇ ಎಲ್ಲನೂ ನೋಡಿಕೊಳ್ಳುತ್ತೆ.